2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೆದಿದೆ ಇದಕ್ಕೆ ನಾವು ತಯಾರಾಗುವಂತ ಕಾಲ ಈಗ ಪರಿಪಕ್ವವಾಗಿ ಬಂದಿದೆ ಇನ್ನು ತಯಾರಾಗದೇ ಇದ್ದರೆ ಆ ಏನು PDF PFIU SDPIU ಏನು ಕುತಂತ್ರ ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಈ ದೇಶದ ಒಬ್ಬ ಮಾಜಿ ಉಪರಾಷ್ಟ್ರಪತಿ ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸ ಮಾಡಿದ್ದೂ ಇವತ್ತು ದೇಶದ ಜನರ ಮುಂದೆ ಬರ್ತಾ ಇದೆ ಮತ್ತು ಅಗ್ನಿಪಥ ನಮ್ಮ ಭವಿಷ್ಯದ ಭಾರತವನ್ನು ಉಳಿಸಲಿಕ್ಕೆ ಮಾಡಿದಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಗ್ನಿಪಥದ 4 ವರ್ಷ ಅವರಿಗೆ ಅಲ್ಲಿ ಸೈನ್ಯದಲ್ಲಿ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ 4 ವರ್ಷ ನಂತರ ಅವರು ಅಲ್ಲೇ ಭಾಳಷ್ಟು ಒಳ್ಳೆಯ ಸಾಹಸ ಕೆಲಸ ಮಾಡಿದ್ರೆ ಅವರು ಅಲ್ಲೇ ಮುಂದುವರೆದು ಹೋಗ್ತಾರೆ ಯಾರು ಮನೆ ಕಡೆ ತೊಂದರೆ ಇದೆ ಅಥವಾ ಯಾವುದಾದರೂ ತಮ್ಮ ಕುಟುಂಬದ ಅಥವಾ ವೈಯಕ್ತಿಕ ಕಾರಣದಿಂದ ವಾಪಸ್ ಬಂದರೆ ನಾವೆಲ್ಲರೂ ಸಂಘ ಸಂಸ್ಥೆಯ ಟಾಟಾ ಕಂಪನಿಯಿಂದ ಹಿಡಿದು ಈ ದೇಶದಲ್ಲಿರುವಂಥ ಸಾಫ್ಟ್ವೇರ್ ಕಂಪನಿ ಇರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ನಮ್ಮಂಥ ಸಣ್ಣ ವಿಜಯಪುರ ಜಿಲ್ಲೆಯಿರುವ ಸಂಘ ಸಂಸ್ಥೆಯವರು ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಅಂಥ ಸೈನಿಕರನ್ನ ನಮ್ಮಲ್ಲಿ ಸೆಕ್ಯೂರಿಟಿ ಅಂತ ಹೇಳಿ ಅವರವ್ರ ಅರ್ಹತೆ ಮೇಲೆ ತಗೊಂಡು ಅವರಿಗೆ ತಿಂಗಳಿಗೆ 20-25 ಸಾವಿರ ಸಂಬಳ ಕೊಡುವಂಥ ವ್ಯವಸ್ಥೆ ಮಾಡಿ ನಮ್ಮ ರಕ್ಷಣೆಗಾಗಿ ಮುಂದಿಂಥ ದೇಶದ್ರೋಹಿಗಳು ಈ ದೇಶದ ಅನ್ನ ತಿಂದು ದೇಶದ ವಿರುದ್ಧ ಕೆಲಸ ಮಾಡೋಂಥವ್ರು ನಾಳೆ ಏನು ಬೇಕಾದರೂ ಮಾಡ್ಬೋದು ಹಿಂದೂಗಳ ಮೇಲೆ ಅದಕ್ಕೆ ನಾವು ನಮ್ಮ ತಾಕ ತುಳಿಬೇಕಾದ್ರೆ ನಮ್ಮ ಅಂಥ ಸೈನಿಕರು ಇವತ್ತು ಬೇಕಾಗಿದೆ ದೇಶಕ್ಕೆ ಹಂಗೆ ಇಸ್ರೇಲ್ದಲ್ಲಿ ಹುಟ್ಟಿದ ಕೂಡಲೇ ಕಂಪಲ್ಸರಿ 10 ವರ್ಷ ಸೈನ್ಯದಲ್ಲಿ ಸೇವೆ ಮಾಡಬೇಕಂತಿದೆ ಇಸ್ರೇಲ್ ಒಂದು ಮೆಣಸಿನಕಾಯಿ ದಟ್ಟಿದೆ ನಿಮ್ಮ ಭೂಪಟದಲ್ಲಿ ಇಡೀ ಜಗತ್ತಿನಾಗ ಎಲ್ಲರೂ ಅನಿಸ್ಕೋತಾರೆ ಅವರು ಈಗ ನಮ್ಮ ನರೇಂದ್ರ ಮೋದಿಯವರು ಸಹಿತ ಅಂಥ ಒಂದು ಟೀಮ್ ಈ ದೇಶದಲ್ಲಿ ತಯಾರು ಮಾಡೋದೇ ಅಗ್ನಿಪಥ ಅಗ್ನಿಪಥ ಯಾವುದೇ ಸಮಾಜದ ವಿರುದ್ಧ ಇಲ್ಲ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಯಾರ ವಿರುದ್ಧ ಅಂದರೆ ಯಾರು ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಏಜೆಂಟ್ ಇರ್ತಾರೆ ಅವ್ರ ವಿರುದ್ಧ ಅವ್ರಿಗೆ ಅಟ್ಟೇ ಇದು ಸೀಮಿತ ಆಗ್ತದೆ ಅವ್ರ ಅಟ್ಟೇ ಭಯ ಪಡ್ತಾ ಇದ್ದಾರೆ ಅವರ ಪರವಾಗಿ ನಿಲ್ಲುವಂಥವ್ರು ಎಲ್ಲ ದೇಶದ್ರೋಹಿಗಳೇ ಅಗ್ನಿಪಥ ವಿರೋಧ ಮಾಡೋರು ಈ ದೇಶದ್ರೋಹಿಗಳು ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ರೀತಿ ಮುಂದಿನ ಭವಿಷ್ಯ ಸಲುವಾಗಿ ವಿಜಯಪುರ ನಗರ ಸಜ್ಜಾಗಿದೆ ಅಂತ ಹೇಳಿ